ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಸಾರಿಗೆ ಸಂಸ್ಥೆ ನೌಕರರು ಇತರೆ ಸರ್ಕಾರಿ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ಪರಿಶ್ರಮದಿಂದ ಹಗಲು ರಾತ್ರಿ ಹಬ್ಬ ಹರಿದಿನ ಎನ್ನದೆ ಕಷ್ಟಪಟ್ಟು ದುಡಿಯುವ ಬಡ ವರ್ಗದವರಾಗಿರದಲ್ಲದೆ ಶೇಕಡ 90ರಷ್ಟು ಕೃಷಿಕರ ಮಕ್ಕಳಾಗಿರುತ್ತಾರೆ ಇದು ಎಲ್ಲರಿಗೂ ತಿಳಿದ ವಿಷಯವಾಗಿದ್ದರೂ ಸದರಿ ಸಾರಿಗೆ ನೌಕರರ ವಿಷಯ ಮಾತ್ರ ಸರ್ಕಾರಗಳು ಅತಿ ಹೀನಾಯವಾಗಿ ಕಾಣುತ್ತಿರುವುದು ಶೋಚನೀಯ ಹಾಗೂ ವಿಷಾದನೀಯ ಸಂಗತಿ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಸಮಸ್ಯೆ ಎದುರಾದರೆ ಅದಕ್ಕೆ ಪರಿಹಾರಕವಾಗಿ ಇರುವುದೇ ಒಂದೇ ದಾರಿ ಶಕ್ತಿ ಅದುವೇ ಶಾಂತಿಯುತ ಮುಸ್ಕರ ಒಂದು ಮುಸ್ಕರ ನಡೆದರೆ ಆ ಮಾನ್ಯ ಲಕ್ಷ್ಮಣ ಸವದಿ ಅವರೇ ಮತ್ತು ನಮ್ಮ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರೇ ನಿಮಗೆ ಏನು ಕೇಳಿಕೊಳ್ಳುತ್ತೇವೆ ಅಂದ್ರೆ ನಾವು 6ನೇ ವೇತನ ಜಾರಿ ಮಾಡ್ರಿ ನಿಮ್ಗೆ ಎಷ್ಟು ಕಷ್ಟ 6ನೇ ವೇತನ ಜಾರಿ ಮಾಡಕ್ಕೆ ನಮ್ದು ಕಷ್ಟ ನಿಮಗೇನು ಗೊತ್ತ್ರಿ ಡೈಲಿ ಒಂದು ತಿಂಗಳಲ್ಲಿ ವಾರದ ಒಂದೇ ದಿನ ರಜೆ ಇರುತ್ತೆ ನಮ್ಮ ಸ್ಕೂಲಿಗೆ ಬಂದು ಪೇರೆಂಟ್ಸ್ ಮೀಟಿಂಗ್ ಇದ್ರೆ ಸ್ಕೂಲಿಗೆ ಪೇರೆಂಟ್ಸ್ ಬರೋದಾಗಲ್ಲ ಅದು ಕಷ್ಟ ನಿಮ್ಗೆ ಗೊತ್ತಾಗ್ತಾ ಎ ಸಿ ರೂಮ್ನಾಗ ಕುಂತು ಮಾತಾಡ್ರಿ ಅದಲ್ಲ ಅದು ಇಲ್ಲಿ ಬಂದು ಮಾತಾಡ್ಬೇಕ್ರಿ ನಿಮ್ಗೇನು ಮತ್ತೆ ನೀವು ಹೇಳ್ತೀರಿ ಎಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಡಿ ಸಿ ಎಲ್ಲ ನೌಕರರು ನಮ್ಮ ಮನೆಯ ಸದಸ್ಯರಿದ್ದ ನೀವು ಸದಸ್ಯರ ಗೌರವ ಇದೇ ರೀತಿ ಏನ್ರಿ ಮನೆಯ ಸದಸ್ಯ ಅದು ಮಾಡಿದೆ ಇದು ಮಾಡಿದೆ ಏನು ಲಾಸ್ ಆಗ್ಯದ ಅಂತ ಹೇಳ್ತೀರಿ 2 ದಿನ ಆಯಿತು 2 ದಿನ ಸಾರಿಗೆ ನೌಕರರು ಡ್ಯೂಟಿ ಹೋಗಲಾರ್ದ ಇಷ್ಟು ಲಾಸ್ ಆಗ್ಯದ ಇಷ್ಟು ಲಾಸ್ ಆಗ್ಯದ ಅಂತ ಹೇಳ್ತೀರಿ ಮತ್ತೆ ಇಷ್ಟು ದಿವಸ ಮಾಡಿದ್ರೆ ರೊಕ್ಕ ಎಲ್ಲಿಡ್ರಿ ಅದು ಹಣ ಎಲ್ಲಿಡ್ರಿ ನೀವು ಅರ್ಥ ಆಗಲ್ಲ ಏನ್ರಿ ನಿಮ್ಗೆ ಸ್ವಲ್ಪ ಬುದ್ಧಿಯರ ಯಾವ್ದೇ ಅಲ್ರಿ ನಿಮ್ಗೆ ಸರ್ಕಾರಕ್ಕೆ ನಾವು ಓಟ್ ಹಾಕಿದ ಎದಕ್ರಿ ನಿಮ್ಗೆ ಎಲ್ಲರನ್ನು ಸುರಕ್ಷಿತವಾಗಿ ಕರೆಕ್ಟಾಗಿ ನೋಡ್ಕೋತಾರಂತ ನೀವು ಈ ಥರ ಮಾಡಿದ್ರೆ ಸರಿ ಅಲ್ರಿ ಅದು ಮಾನ್ಯರೆ ನಿಮಗೆ ಕೊನೆದಾಗಿ ಕೇಳ್ಕೊತಿದ್ದೀವಿ ಕಳಕಳಿಯಿಂದ ಕೇಳ್ಕೊತಿದ್ದೀವಿ ಎಲ್ಲ ಸಾರಿ 130,000 ಸಾರಿಗೆ ನೌಕರರು ಎಲ್ಲರೂ ಕೇಳ್ಕೊತಿದ್ದೀವಿ ನೀವು ಅದು ಎಸ್ಮಾ ಜಾರಿ ಮಾಡಿ ಅದು ಮಾಡಿ ಇದು ಮಾಡಿ ಏನು ಮಾಡ್ರೆ ಸಾಧ್ಯವಿಲ್ಲ ನಾವು ಯಾರು ನೌಕರಿ ಡ್ಯೂಟಿ ಬರೋದಿಲ್ಲ ನೀವು ಏನಾರ ಮಾಡ್ರಿ ನಾವು ಯಾರು ಡ್ಯೂಟಿ ಬರೋದಿಲ್ಲ ನೀವು ಈ ತರ ಅದು ಮಾಡಿ ಇದು ಮಾಡಿ ಮಾಡಕ್ ಹೋಗ್ಬೇಡ್ರಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಕೊನೆಯದಾಗಿ ಜಿಲ್ಲಾ ಅಧ್ಯಕ್ಷರ ಅಲ್ಲ ನಾವು ಓದ್ತೀನಿ ಮೊದಲಿಗೆ ಸಾರ್ವಜನಿಕರಲ್ಲಿ ಸಂಚಾರ ಮಾಡತಕ್ಕಂಥವರಿಗೆ ಸಾರಿಗೆ ನೌಕರರ ಕುಟುಂಬಸ್ಥರ ವತಿಯಿಂದ ಮತ್ತು ಸಾರಿಗೆ ನೌಕರರ ಪರವಾಗಿ ಸಂಚಾರ ಮಾಡತಕ್ಕಂಥವ್ರಿಗೆ ಮೊದಲು ನಾವು ಕ್ಷಮೆಯನ್ನು ಕೇಳ್ತೀವಿ ದಯವಿಟ್ಟು ಸಂಚಾರಕ್ಕೆ ಯಾಕೆ ತೊಂದರೆ ಆಯಿತು ಮೊದಲು ಅದನ್ನು ಆಲೋಚನೆ ಮಾಡಬೇಕು ಇವತ್ತು ಸಾರಿಗೆ ನೌಕರರು ಅವರು ಬೇರೆ ಯಾರೂ ಅಲ್ಲ ಇವತ್ತು ನಮ್ಮ ರೈತರ ಮಕ್ಕಳೇ ಅವರು ಮೊದಲನೇದಾಗಿ ಯಾಕಂದ್ರೆ ಯಾವುದೇ ಒಬ್ಬ MLA ಮಕ್ಕಳಾಗಲಿ MP ಮಕ್ಕಳಾಗಲಿ ಮುಖ್ಯಮಂತ್ರಿಗಳ ಮಕ್ಕಳಾಗಲಿ ಸಾರಿಗೆ ನೌಕರರಿಗೆ ಬರಲ್ಲವರು ಯಾಕೆ ಬರಲ್ಲಂತಂದ್ರೆ ಇನ್ನ ಈಗ ಯಾರೋ ಹೇಳಿದ್ರು 100 ಕಿಲೋಮೀಟರ್ ಇವತ್ತು ನಡೆಸಿ ನೋಡ್ರಿ ಗೊತ್ತಾಗ್ತದೆ ಡ್ರೈವರ್ ಪಕ್ಕಕ್ಕಿದ್ದಾಗ ಕುಂತೋದ್ರೆ ಅವ್ರಿಗೆ ಟಂಕ ಬ್ಯಾನ್ ಆಗ್ತದೆ ಎ ಸಿ ಕಾರ್ನೊಳಗ ಸುಮಾರು ಕೋಟಿಗಟ್ಟಲೆ ಕಾರ್ ಇರ್ತದವ್ರು ಬಗಲಾಗ ಹಗಲು ರಾತ್ರಿ ನಡೆಸ್ತಕ್ಕಂಥ ಚಾಲಕರಿದ್ದರೆ ಅವರಿಗೆ ಟೊಂಕ ಬ್ಯಾನ್ ಬರ್ತದೆ ಕುಟುಂಬ ಕಟ್ಕೊಂಡು ಇವತ್ತು ಸಾವಿರಾರು ಕಷ್ಟಗಳನ್ನು ಬೆನ್ನಿಗೆ ಕಟ್ಕೊಂಡು ಹಲವಾರು
ಕಷ್ಟಗಳನ್ನು ತಮ್ಮ ಬೆನ್ನಿಗೆ ಹಾಕ್ಕೊಂಡು ಇವತ್ತು ಸಾರಿಗೆ ನೌಕರರು ಸಾವಿರಾರು ಮೈಲಿ ಇವತ್ತು ದೂರ ಹೋಗ್ತಾರಲ್ಲ ಅವರಿಗೆ ಟೊಂಕ ನೋಯಂಗಿಲ್ಲ ಅವರಲ್ಲಿ ಎಷ್ಟು ನಾವು ಪ್ರಾಮಾಣಿಕವಾಗಿ ಇವತ್ತು ನಾವು ಕೆಲಸ ಮಾಡ್ಲಿಕ್ಕತ್ತೀವಿ ಅಂತಕ್ಕಂಥದ್ದು ಈ ಒಂದು ಏನು ಇವತ್ತು ಆರನೇ ದಿನಕ್ಕೆ ಈ ಒಂದು ಮುಷ್ಕರ ಕಾಲಿಟ್ಟದ ಇಷ್ಟರಲ್ಲೇ ತಿಳಿತದೆ ನಮ್ಮ ಸಾರಿಗೆ ನೌಕರರು ನಾವು ಎಷ್ಟು ಒಗ್ಗಟ್ಟದೀವಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ಕೊಡ್ತದೆ ಇವತ್ತು ಸರ್ಕಾರದವ್ರು ಹೇಳ್ತಾರ ಕೋಡಿಹಳ್ಳಿ ಚಂದ್ರಶೇಖರ್ ಯಾರವರು ರೈತ ಸಂಘದವರು ಆರಶಕ್ಕರೆ ನೀವ್ಯಾರು ಕಂದಾಯ ಸಚಿವರು ನೀವು ನೀವ್ಯಾಕೆ ಇಲ್ಲಿ ಕಟ್ಟೆ ಆಡ್ಸಕ್ ಬರಕತ್ತೀರಿ ಆರಶಕ್ಕರು ಹೇಳ್ತಾರ ಸಾರಿಗೆ ನೌಕರರು ಎಲ್ಲ ಮುಳುಕಿದ ಅಡಗಗಳಂತ ಅಡಗ ಮುಳಿಸ್ತಕ್ಕಂಥವ್ರೆ ನೀವು ಅಡಗ ಮುಳಿಸಿ ಇವತ್ತು ಸಾರಿಗೆ ನೌಕರು ಕುಟುಂಬ ಹಬ್ಬ ಮಾಡೋದು ಬಿಟ್ಟು ಇವತ್ತು ರೋಡಿಗೆ ಬರೋಂಥ ಪರಿಸ್ಥಿತಿ ಇವತ್ತು ಬಂದದ ನಾವೇನಂತದ್ ಕೇಳಕತ್ತೀವಿ ಅವ್ರಿಗೆ ನಾವೇನು ನಿಮ್ಮಂಗೆ ತಿಂಗಳ 1 ಲಕ್ಷ ರೂಪಾಯಿ ಪಗಾರ ಕೇಳಿಲ್ಲ ನಾವು ಯಾರಲ್ಲಿ ಮಾಜಿ ಎಂ ಎಲ್ ಎಗಳಿರ್ತಾರೆ ಅವರಿಗೆ 48,000 ಒಂದು ತಿಂಗಳಿಗೆ ಪಗಾರ ಬರ್ತದೆ ಆರೋಗ್ಯಕ್ಕಾಗಿ ವಿದೇಶಕ್ಕೆ ಹೋಗ್ಲಕ್ಕ 1,000 ರೂಪಾಯಿ ಇವತ್ತು ಕೊಡ್ತಾರೆ ಸಾರಿಗೆ ನೌಕರಿ ಏನು ಕೇಳಾರಿ ಆರನೇ ವೇತನ ಕೇಳಾರ ಅವ್ರು ಏನು ಭಾಳ ಕೇಳಿಲ್ಲ ನಿಮ್ಮಂಗೆ 1 ಲಕ್ಷ ಪಗಾರ ಕೇಳಿಲ್ಲ ವಿದೇಶಕ್ಕೆ ಹೋಗ್ಲಕ್ಕ 1,00,000 ರೂಪಾಯಿ ಹಣ ಪ್ರವಾಸಕ್ಕೆ ಕೇಳಿಲ್ಲ ನಿಮ್ಮ ಆರೋಗ್ಯ ತಪಾಸಣೆಗಾಗಿ ದುಡ್ಡು ಕೇಳಿಲ್ಲ ಅವರು ಮತ್ತು ಇನ್ನಿತರ ಹಲವಾರು ಮೊಬೈಲ್ ಬಿಲ್ಲು ವಾಹನ ನೀವೆಲ್ಲ ಕ್ಷೇತ್ರದೊಳಗೆ ಓಡಾಡ್ಲಕ್ಕ ಸುಮಾರು 50,000 ರೂಪಾಯಿ ಖರ್ಚು ವೆಚ್ಚಗಳು ಕೊಡ್ತು ಒಂದು ತಿಂಗಳಿಗೆ ನೀವು ತಗೊಳ್ತಕ್ಕಂಥದ್ದು 4.5 ಲಕ್ಷ ರೂಪಾಯಿ ತಗೋತೀರಿ ನಮ್ಮ ಸಾರಿಗೆ ನೌಕರಿ ಕೇಳಿದ್ದೇನದಪ್ಪ ಆರನೇ ವೇತನದಾಗ ಭಾಳ ಅಂದ್ರೆ ಒಂದು ತಿಂಗಳಿಗೆ 45,000 ರೂಪಾಯಿ ಕೇಳ್ಬೋದು ಹಾಂ ಆದ್ರೆ ಸರ್ಕಾರ ಏನು ಈ ಸದ್ಯಕ್ಕೆ ನಾವು ಸಾಲ ಮಾಡೇವಿ ಕೊರೋನಾ ಅದ ಅದು ಎಲ್ಲ ಶುದ್ಧ ಸುಳ್ಳದ ಏನು ಸಾರಿಗೆ ನೌಕರಿ ಏನು ಬೇಡಿಕೆಟ್ರೆ ಅದನ್ನು ಹತ್ತಿಕ್ಕಲಕ್ಕೆ ಈ ಒಂದು ಕೊರೋನಾ ಅಂತಕ್ಕಂಥದ್ದು ಮತ್ತೆ ಎರಡನೇ ಅಲ್ಲಿ ಅಂತೇಳಿ ಇವತ್ತು ಟಿ ವಿ ಒಳಗೆ ತೋರ್ಸಕತ್ತಾರೆ ಸ್ವಲ್ಪ ಯಾಕಂದ್ರೆ ಮಾಧ್ಯಮ ಮಿತ್ರರು ಕೂಡ ಈ ಕಡೆ ಸ್ವಲ್ಪ ಇವ್ರ ಕಷ್ಟಗಳನ್ನು ತೆಗೆದುಗಿಸಿದ್ದು ಇವತ್ತು ಹೊರಗಿಡಬೇಕು ಇವತ್ತೇನು ಅಂತ ಸರ್ಕಾರಕ್ಕೆ ನಷ್ಟ ಆಗಂಗಿಲ್ಲ ಯಾಕಂತಂದ್ರೆ ಇವತ್ತು ಮಕ್ಕಳಲ್ಲಿ ಕೇಳಬೇಕು ಕೆಲವು ನಾನು ದೊಡ್ಡ ದೊಡ್ಡ ಶಾಲೆಗೆ ಹೋಗ್ಬೇಕಾಗ್ಯದ ನನ್ನ ಕನಸುಗಳದಾವೆ ನಾನು IAS IPS ಅಂತಕ್ಕಂಥ ಸಣ್ಣ ಮರಿಚಿಕೆಯಲ್ಲೇ ಇವತ್ತು ಚೂಟಿ ಹೋಗ್ಲಕತ್ತದೆ ಯಾಕಂತಂದ್ರೆ ಒಬ್ಬ ಬಡ ಕಂಡಕ್ಟ್ರು ಬಡ ಡ್ರೈವರ್ಗಳು ಸಂಬಳ ಅವರ ಆರೋಗ್ಯಕ್ಕೆ ಹೋಗ್ಲಕತ್ತದೆ ಹಗಲು ರಾತ್ರಿ 100+ ಮೈಲಿ ಇವತ್ತು ಹೋದ್ರೆ ಒಂದು ಏನಾದರೂ ಒಂದು ಪಂಚರ್ ಆದರೆ ಆ ಪಂಚರ್ ಇವತ್ತು ನಿಮ್ಮ ಡಿಪೋ ಮ್ಯಾನೇಜರ್ ಇರ್ಬೋದು ಅಲ್ಲಿ ಏನು ಸೂಪರ್ವೈಸರ್ಗಳಿರ್ಬೋದು ಅವ್ರಿಗಿನ ಒಂದು ಮಾತು ಈ ವೇದಿಕೆ ಮೂಲಕ ಕಳಿಸ್ತೀನಿ ನಾನು ಇವತ್ತೇನು ಡಿಪೋ ಮ್ಯಾನೇಜರ್ಗಳು ಎಲ್ಲನ ಅಲ್ಲೇ ಕುಂತಗಿಸಿ ನಾವು ನಿಮ್ಮ ಬೆಂಬಲಿಕ್ಕೀವಿ ಅಂತಂದ್ರೆ ನಾವು ಅದಕ್ಕೆ ನಂಬಂಗಿಲ್ಲ ಯಾಕಂತಂದ್ರೆ ಮಾನ್ಯ ಗೌರವ ಅಧ್ಯಕ್ಷರಿಗೆ ಇವತ್ತು ನಾವು ಒಂದು ಸಂದೇಶವನ್ನು ನಮ್ಮ ಸಿದ್ದಣ್ಣ ಸರ್ ರೆಡಿ ಮಾಡಿರು ಒಂದು ಏನು ಆ ವಿಷಯಪ್ಪ ಅಂತಂದ್ರೆ ಇವತ್ತು ಯಾರ ಸಾರಿಗೆ ನೌಕರಿಗೆ ಬೆಂಬಲಕ್ಕೆ ಬಂದು ಅವರು ಹೋರಾಟಕ್ಕೆ ಯಾರು ಬರ್ತಾರ ಅವರಿಗೆ ಮಾತ್ರ ಆರನೇ ವೇತನ ಸಿಗ್ತದೆ ಇಲ್ಲಂತಂದ್ರೆ ಉಳಿತದಲ್ಲಿ ಸಿಗಲ್ಲ ಅಂತಕ್ಕಂಥ ಇವತ್ತು ಆರನೇ ವೇತನ ಬೇಕಂತಂದ್ರೆ ನೀವು ಹೊರಗೆ ಬರ್ಲಿಕ್ಕೆ ಧೈರ್ಯ ಇರ್ಲಿಕ್ಕೆ ನಿಮ್ಮ ನಿಮ್ಮ ಮನೆಗೆ ನೀವು ಇರಬೇಕು ಘಟಕಗಳಿಗೆ ಕೀಲಿ ಹಾಕ್ಬೇಕಾಗಿತ್ತು ನೀವು ಕೀಲಿ ಹಾಕೋದು ಬಿಟ್ಟು ನಾನು 5 ಬಸ್ ಕಳಿಸೀನಿ 6 ಬಸ್ ಕಳಿಸೀನಿ ಅಂತೇಳಿ ಅವರಲ್ಲಿ ಹೋಗಿ ನೀವು ಬೆನ್ನು ಚಪ್ಪರಿಸ್ತಕ್ಕಂಥದ್ದು ಏನಿಲ್ಲ ಇವತ್ತು ನೀವು ಯಾರು ಕೂಡ ಅಂದಂಥ ಮಾತೇ ಇಲ್ಲ ಇವತ್ತು ಇವತ್ತೇನು ವರ್ಗಾವಣೆ ಮಾಡ್ಯಾರ ಕುರ್ಮರಾವ್ ಎಮ್ ಡಿ ಅವರಿಗೆ ನಾವು ಕೂತಾಗಿ ಕುಂತಗಿಸಿಂದ ನಮ್ಮ ಏನು ವಾಹನ ಚಾಲಕರು ಇರುವುದು ಕಂಡಕ್ಟರ್ಗಳನ್ನು ವಾಪಸ್ ತರ್ತಕ್ಕಂಥ ಜವಾಬ್ದಾರಿ ನಮ್ಮದದ ನೀವಿಂಥ ದೊಡ್ಡ ಬೆದರಿಕೆಗಳಿಗೆ ನೀವು ಯಾರು ಕೂಡ ಅಂದಂಥ ಪ್ರಶ್ನೆನೇ ಇಲ್ಲ ಇವತ್ತು ನೀವು ಅಂಜಕ್ಕೆ ಹೋಗ್ಬೇಡ್ರಿ ಯಾಕೆ ಅನಿಸ್ತೀರಿ ಇವತ್ತು ಅವರೇನು ನಿಮಗೇನು ಗುಂಡಾಕ್ತಾರೆ ಗುಂಡಾಕಿದ್ರೆ ಎದೆ ಕೊಟ್ಟು ನಿಂತರಮ್ಮ ಇವತ್ತು ಆದ್ರೆ ನಮ್ಮದೇನು ಆರನೇ ವೇತನ ಅದ ಸರ್ಕಾರಿ ನೌಕರರನ್ನಾಗಿ ಮಾಡ್ಬೇಕಂತೇಳಿ ನಾವು ಇವತ್ತೇನು ಆಟ ಕೊಟ್ಟಿವಿ ಇದು ನಮಗೆ ಸೂಕ್ತ ಅದ
ಇದು ಸರ್ಕಾರ ತಕ್ಷಣ ಯಾರತ ಬಿದ್ದರ್ನಾಥ ಹೋಗಿ ಮಾಜಿ ಉಪಮುಖ್ಯಮಂತ್ರಿ ಮಾಡಿಸಿದ ಇವತ್ತ ಸಾರಿಗೆ ಸಚಿವರನ್ನು ಮಾಡ್ಯಾರಲ್ಲ ಆತಗೆ ಬರ್ಲಕ್ಕೆ ಕೇಳಂ ಇವತ್ತು ನಿನ್ನ ಓಟ ಎಷ್ಟು ಬಿದ್ದಾವ ನೀನು ಡಿಫಿಟೆಡ್ ಕ್ಯಾಂಡಿಡೇಟ್ ಬಿದ್ದಿರ್ತಕ್ಕಂಥ ಒಬ್ಬ ಶಾಸಕ ಬಿದ್ದಿರ್ತಕ್ಕಂಥ ಶಾಸಕ ನಾವು ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬರ್ತದ ಆದ್ರೆ ನಮ್ಮ ಸಾರಿಗೆ ನೌಕರಿ ಆರನೇ ವೇತನ ಕೊಡ್ಲಕ್ಕೆ ನಿಂದ ಗಂಟು ಹೋಗ್ಯದ ಅದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ನಾವು ಒಂದು ಒತ್ತಾಯ ಮಾಡ್ತೀವಿ ಮನವಿ ಮಾಡಲೀಗ ಮನವಿ ಮಾಡೋದು ವೈತಿಗ ಯಾಕಂತಂದ್ರೆ ನಮ್ಮ ರಾಜ್ಯದೊಳಗೆ ಆರನೇ ದಿನ ಇವತ್ತು ಹೋರಾಟ ಕಾಲಿಟ್ಟದ ಇವತ್ತು ಇವತ್ತೇನು ನಾವು ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆ ಎಂದೂ ಕೂಡ ನಾವು ವಾಪಸ್ ತಗೊಳ್ಳಂತಕ್ಕಂಥದ್ದು ಸರ್ಕಾರ ಮರೆತು ಬಿಡಬೇಕು ಇಲ್ಲಂತಂದ್ರೆ ಮೊದಲನೇದ್ದು ಮಾತುಕತೆಗೆ ಎಲ್ಲರನ್ನ ಕರಿಬೇಕು ಕರೆದು ಇವತ್ತು ಸರ್ಕಾರ ಯಾಯ್ತಪ್ಪ ನಿಮ್ಮ ಸಮಸ್ಯೆ ಏನದ ಆ ಸಮಸ್ಯೆ ತಕ್ಷಣದಾಗೆ ನಾವು ಬಗೆಹರಿಸ್ತೀವಿ ನೀವು ಯಾರು ಮುಖ್ಯಸ್ಥರದ್ರಿ ನೀವೆಲ್ಲರೂ ಕೂಡ ಬನ್ನಿ ನಿಮ್ಮ ಜೊತೆಗೆ ನಾವು ಮಾತಾಡ್ತೀವಿ ಅಂತಕ್ಕಂಥ ಒಂದು ಸ್ವಲ್ಪನ ಕರುಣೆ ಬೇಕಲ್ಲ ಇಂಥ ಒಂದು ಭ್ರಷ್ಟ ಸರ್ಕಾರ ನಾವು ಇವತ್ತಿನ ತನಕೂ ಕೂಡ ನೋಡಿಲ್ಲ ಇವತ್ತು ಈ ಒಂದು ಏನು ಸಣ್ಣ ಸಣ್ಣ ಮಕ್ಕಳು ಅಕ್ಕ ತಂಗಿಯರು ಇವತ್ತು ಹಬ್ಬ ಹರಿದಿನಗಳನ್ನು ಬಿಟ್ಟು ಇವತ್ತು ಬಂದರಪ್ಪ ಅಂತಂದರೆ ಕರುಣೆ ಕ್ಯೂಸ್ತದೆ ಇವತ್ತು ಯಾಕಂತಂದ್ರೆ ಅವ್ರ ಮನೆಯವರು ಅವ್ರ ಮನೆಯವರು ಇವತ್ತಿನ ತನಕ ಯಾವ ರೀತಿಯಾಗಿ ಇವತ್ತಿನ ದಿವಸ ಹೊರಗೆ ಬಂದಾರ ಇವತ್ತು ಮಕ್ಕಳ ಪರಿಸ್ಥಿತಿಗಳನ್ನು ನೋಡಬೇಕು ಅವರು ಇವತ್ತು ಒಳ್ಳೆ ಶಾಲೆಗೆ ಇವತ್ತು ಹಾಕ್ಲಕ್ಕೆ ಆಗ್ತಾ ಇಲ್ಲ ನಮ್ಮ ಕೈ ಇವತ್ತು ಅವ್ರು ತಗೊಳ್ತಕ್ಕಂಥ ಪಗಾರ ಸಾಕಷ್ಟು ಅದ ಆದರೂ ಕೂಡ ಇವತ್ತು ಸರ್ಕಾರ ಇಲ್ಲಿಗೆ ಎಚ್ಚೆತ್ಕೊಂಡು ಸಾರ್ವಜನಿಕರ ಪರವಾಗಿ ಸರ್ಕಾರ ಏನಾದರೂ ಇದ್ದರೆ ಮೊದಲು ಇವರಿಗೆ ಆರನೇ ವೇತನ ಸರ್ಕಾರಿ ನೌಕರನ್ನಾಗಿ ಮಾಡಿ ಅವರು ಕೇಳಿರ್ತಕ್ಕಂಥ ಬೇಡಿಕೆಗಳನ್ನು ತಕ್ಷಣದಲ್ಲಿ ಈಡೇರಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಈಗಾಗಲೇ ಹಲವಾರು ವಿಷಯಗಳನ್ನು ಈ ಒಂದು ಪತ್ರದಲ್ಲಿ ಮಾನ್ಯ ಶಾಪೂರ್ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದದ ಆ ಪತ್ರವನ್ನು ಯಾರಾದರೂ ಮಾತಾಡೋರಿದ್ದರೆ ಇನ್ನು ಮಾತಾಡ್ಬೋದು ಈಗ ಯಾರಾದರೂ ಮಾತಾಡೋರಿದ್ದರೆ ಮಾತಾಡ್ತಾರೆ ಯಾರಾದರೂ ಅದಕ್ಕೆ ಈ ಪತ್ರವನ್ನು ಓದಿಗಿಸಿಂದ ನಮ್ಮ ಸಿದ್ದಣ್ಣ ಸರ್ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಓದ್ರಿ ಅದನ್ನೇ ಓದ್ರಿ ಮೊದಲು ಇದು ಓದ್ರಿ ಸಾರಿಗೆ ನೌಕರರ ಗೌರವಾಧ್ಯಕ್ಷರಿಗೆ ಬರೆದಿರ್ತಕ್ಕಂಥ ಈ ಒಂದು ಪತ್ರವನ್ನು ಸಿದ್ದಣ್ಣ ಸರ್ ಓದಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಮಾನ್ಯರೇ ವಿಷಯ ಸಾರಿಗೆ ಸಂಸ್ಥೆಯ ನೌಕರರು ನಡೆಸುವ ಮುಷ್ಕರದಲ್ಲಿ ಭಾಗವಹಿಸಿದ ಇರುವವರಿಗೆ ಅದರಿಂದ ಬರುವ ಲಾಭಾಂಶ ನೀಡದಂತೆ ಕ್ರಮಕ್ಕಾಗಿ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಸಾರಿಗೆ ಸಂಸ್ಥೆಯ ನೌಕರರು ಇತರೆ ಸರ್ಕಾರಿ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ಪರಿಶ್ರಮದಿಂದ ಹಗಲು ರಾತ್ರಿ ಹಬ್ಬ ಹರಿದಿನ ಎನ್ನದೆ ಕಷ್ಟಪಟ್ಟು ದುಡಿಯುವ ಬಡವರ್ಗದವರಾಗಿರೋದಲ್ಲದೆ ಶೇಕಡ 90% ಕೃಷಿಕರ ಮಕ್ಕಳಾಗಿರುತ್ತಾರೆ ಇದು ಎಲ್ಲರಿಗೂ ತಿಳಿದ ವಿಷಯವಾಗಿದ್ದರೂ ಸದರಿ ಸಾರಿಗೆ ನೌಕರರ ವಿಷಯ ಮಾತ್ರ ಸರ್ಕಾರಗಳು ಅತಿ ಹೀನಾಯವಾಗಿ ಕಾಣುತ್ತಿರುವುದು ಶೋಚನೀಯ ಹಾಗೂ ವಿಷಾದನೀಯ ಸಂಗತಿ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಸಮಸ್ಯೆ ಎದುರಾದರೆ ಅದಕ್ಕೆ ಪರಿಹಾರಕವಾಗಿ ಇರುವುದೇ ಒಂದೇ ದಾರಿ ಶಕ್ತಿ ಅದುವೇ ಶಾಂತಿಯುತ ಮುಷ್ಕರ ಒಂದು ಮುಷ್ಕರ ನಡೆದರೆ ಆ ಇಲಾಖೆ